ವಿಟಮಿನ್ ಸೊಪ್ಪು ಕೊಯ್ಯುತ್ತಿರುವ ಹೊತ್ತಿಗೆ ಎರಡು ನವಿಲು ಮನೆ ಹತ್ತಿರ ಬಂದಿತ್ತು. ನೋಡಿ, ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಾನೀಗ ವಿಟಮಿನ್ ಸೊಪ್ಪಿದು ತಂಬಳಿ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಅದು ಹೇಗೆ ಮಾಡೋದು. ಮೊದಲಿಗೆ ಒಂದು ಬಾಣಲೆ ತಗೊಳ್ಬೇಕು. ಬಾಣಲೆ ಇಡಬೇಕು. ತುಪ್ಪ ಹಾಕ್ತಾ ಇದ್ದೇನೆ. ವಿಟಮಿನ್ ಸೊಪ್ಪು ಒಂದು ಕೈಯಲ್ಲಿ ಎಷ್ಟು ಹಿಡಿಲಿಕ್ಕೆ ಆಗ್ತದೆ ಅಷ್ಟು ವಿಟಮಿನ್ ಸೊಪ್ಪು ತಗೊಂಡಿದ್ದೇನೆ. ಮೇಲೆ ಮೂರು ಗಾಂಧಾರಿ ಮೆಣಸು. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಬೋದು, ಗಾಂಧಾರಿ ಮೆಣಸು ಇಲ್ಲದವರು ಹಸಿಮೆಣಸನ್ನು ಸಹ ಯೂಸ್ ಮಾಡ್ಬೋದು. ಅದನ್ನೀಗ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತೇನೆ ಮೆಣಸನ್ನು. ಮೆಣಸು ಕಾದ ಮೇಲೆ ವಿಟಮಿನ್ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ತೇನೆ. ಅದರ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಬೇಕು. ಈಗ ಕಾಯಿ ಒಂದು ಹಿಡಿಯಷ್ಟು ಕಾಯಿ ಕಾಯಿ ಆಮೇಲೆ ಫ್ರೈ ಮಾಡಿಟ್ಟ ಸೊಪ್ಪು ಮತ್ತು ಗಾಂಧಾರಿ ಮೆಣಸು ಕಟ್ ಮಾಡಿ ಉಪ್ಪು ಕಪ್ಪು ಉಪ್ಪು ಸ್ವಲ್ಪ ನೀರು ಹಾಕ್ತೇನೆ. ಇನ್ನು ಸ್ವಲ್ಪ ನೀರು ಹಾಕ್ತೇನೆ. ಇದೊಳ್ಳೆ ನೈಸ್ ಆಗಿ ಅರಿಬೇಕು. ನೋಡಿ, ಈ ರೀತಿಯಾಗಿ ನೈಸ್ ಆಗಿ ಅರಿಬೇಕು. ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಹಿಡಿ ಹಿಡಿದ ನಾನೀಗ ಇದಕ್ಕೆ ಹಾಫ್ ಕಪ್ಪಿನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ದಪ್ಪ ಮೊಸರು. ಮೊಸರು ಹಾಕಿ ಮಿಕ್ಸ್ ಮಾಡಬೇಕಿದನ್ನು. ಉಪ್ಪು ಸಾಕ ಅಂತೇಳಿ ನೋಡ್ಕೊಳ್ಬೇಕು. ಸಾಕಾಗದಿದ್ದರೆ ಉಪ್ಪು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಆಮೇಲೆ ನಾನಿದು ಮೂರು ಜನರಿಗೆ ಆಗುವಷ್ಟು ಊಟಕ್ಕಾಗುವಷ್ಟು ಮಾಡ್ಕೊಂಡಿದ್ದೇನೆ. ಈಗ ಒಗ್ಗರಣೆ ಕೊಡುವ ಸ್ವಲ್ಪ ಎಣ್ಣೆ. ಆಮೇಲೆ ಸಾಸಿವೆ. ಆಮೇಲೆ ಒಣಮೆಣಸು. ಈಗ ಇದಕ್ಕೆ ವಿಟಮಿನ್ ಸೊಪ್ಪಿನ ತಂಬುಳಿ ರೆಡಿ ಆಯಿತು. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.